ನಮಸ್ತೆ ಸೊ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಕೇಳಿರೋ ಕ್ವೆಶನ್ಗೆ ಎಲ್ಲರ ಆನ್ಸರ್ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಓದಿದೆ ನಿಮ್ಮ ಹೆಂಡತಿ ಹಾಗೂ ನಿಮ್ಮ ಅಪ್ಪ ಅಮ್ಮ ಒಂದೇ ಮನೇಲಿತ್ತು ಅವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅವರು ಅಪ್ಪ ಅಮ್ಮನೇ ಫಸ್ಟ್ ಅಂತ ಹೇಳಿದ್ದೀರಾ ಇನ್ನು ಕೆಲವರು ಇಬ್ರು ಬ್ಯಾಲೆನ್ಸ್ ಮಾಡ್ತೀವಿ ಅಂದಿದ್ದೀರಾ ಇನ್ನಷ್ಟು ಜನ ಅಂತೂ ನಾವು ಮದುವೆನೇ ಆಗೋದಿಲ್ಲ ಈ ಪ್ರಾಬ್ಲಮ್ ಏನು ಬೇಡ ಅಂದಿದ್ದೀರಾ ಬಟ್ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಇದು ಕಂಪ್ಲೀಟ್ ಕ್ಯೂರ್ ಇಲ್ಲ ಬಿಕಾಸ್ ಎಲ್ಲರ ಮನೆ ಸನ್ನಿವೇಶ ಪರಿಸ್ಥಿತಿ ಎಲ್ಲ ಬೇರೆ ಬೇರೆ ಇರುತ್ತೆ ಬಟ್ ಇನ್ ಜನರಲ್ ಒಂದು ಎರಡು ಟಿಪ್ ಇದು ಯಾಕೆ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ಯಾಕಂದ್ರೆ ಯಾವುದೇ ಕಾಯಿಲೆ ಇರಲಿ ತೊಂದರೆ ಇರಲಿ ಕಾಸ್ ಇದ್ದೇ ಇರುತ್ತೆ ಕಾರಣ ಇದರಲ್ಲಿ ಏನು ಗೊತ್ತಾ ಮನುಷ್ಯನ ಓವರ್ ಇನ್ವಾಲ್ವಮೆಂಟ್ ಇರುತ್ತೆ ಇಬ್ಬರು ಜಗಳದ ಮಧ್ಯ ಯಾಕಂದ್ರೆ ಅವ್ರು ಯಾರ ಪರ ನಿಲ್ತಾರೆ ಅದ್ರ ಮೇಲೆ ಅವ್ರ ಇಮೇಜ್ ಕೂಡ ಸೊಸೈಟಿ ಮುಂದೆ ಇರುತ್ತಲ್ವಾ ಫಸ್ಟ್ ಟಿಪ್ ಏನು ಗೊತ್ತಾ ನಿಮ್ಮ ಹೆಂಡತಿ ಹಾಗೂ ನಿಮ್ಮ ಅಮ್ಮನ ಮಧ್ಯ ಜಗಳ ಆದರೆ ಭಿನ್ನಾಭಿಪ್ರಾಯ ಆದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ಅಮ್ಮಂದೇ ತಪ್ಪು ಇದರಲ್ಲಿ ಅಥವಾ ನಿಮ್ಮ ಹೆಂಡತಿದೇ ತಪ್ಪು ಅಂತ ಬಟ್ ಯಾವುದೇ ಕಾರಣಕ್ಕೂ ಅಮ್ಮನ ಮುಂದೆ ಹೆಂಡ್ತಿಗೆ ಬಯೋದಾಗ್ಲಿ ಅಥವಾ ಹೆಂಡತಿ ಮುಂದೆ ಅಮ್ಮನಿಗೆ ಹರ್ಟ್ ಆಗೋಂಗೆ ಬಯೋದಾಗ್ಲಿ ಇದನ್ನೊಂದು ಮಾಡಬೇಡಿ ಬಿಕಾಸ್ ಹ್ಯೂಮನ್ ನೇಚರೇ ಹಂಗೆ ಒಂದು ಸಣ್ಣ ಮಗುನೇ ನೀವು ತಗೊಳ್ಳಿ ಬೇರೆಯವ್ರ ಮುಂದೆ ಅದಕ್ಕೆ ಬೈದಾಗ ಅದಕ್ಕೆ ತುಂಬಾ ಹರ್ಟ್ ಆಗುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ನೀವು ಮಾಡಿದ್ರಿ ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಹತಾಶೆ ಬೇಜಾರು ಸಿಟ್ಟು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋಲ್ಲ ಸಾಲ್ವ್ ಆಗೋದಿಲ್ಲ ಸೊ ನೀವಿಬ್ರೆ ಇದ್ದಾಗ ಮಾತ್ರ ನೀವು ಅದನ್ನ ಅವರಿಗೆ ಕನ್ವೆ ಮಾಡಿ ನಿಮ್ಮ ಒಪೀನಿಯನ್ ಏನು ನಿಂದೇ ತಪ್ಪಿತ್ತು ನನಗೆ ಗೊತ್ತಾಯಿತು ನೀನು ಸರಿ ಮಾಡ್ಕೊ ಅಂತ ಹೇಳಿ ಇನ್ನು ಎರಡನೇ ಟಿಪ್ ಇದು ಕೂಡ ನೀವು ಡೇ ಒನ್ನಿಂದಾನೆ ಮಾಡಬೇಕು ನೀವು ಮದುವೆ ಆದ ಮೊದಲನೇ ದಿವಸದಿಂದನೇ ಅಮ್ಮ ನಿಮ್ಮ ಹೆಂಡತಿ ಬಗ್ಗೆ ಏನೇ ಒಂದು ಕಂಪ್ಲೇಂಟ್ ಮಾಡ್ಬೋದು ಅಥವಾ ನಿಮ್ಮ ಹೆಂಡತಿ ನಿಮ್ಮ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು ಅವರ ಆಬ್ಸೆನ್ಸ್ ಅಲ್ಲಿ ಇವ್ರು ಏನಾದರೂ ನಿಮಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅವ್ರು ಹೀಗೆ ನಡ್ಕೊಂಡ್ರು ಹೀಗೆ ಮಾತಾಡಿದ್ರು ಹೀಗೆ ಉತ್ತರ ಕೊಟ್ಟರು ಇದೆಲ್ಲ ಹೇಳ್ಬೋದು ಬಟ್ ಅದು ಎಷ್ಟೇ ಚಿಕ್ಕ ವಿಚಾರ ಆದರೂ ಕೂಡ ಇಬ್ರು ಕೂರಿಸಿ ಫೇಸ್ ಟು ಫೇಸ್ ಮಾಡಿ ಯಾವಾಗಲೂ ಆ ಫೇಸ್ ಟು ಫೇಸ್ ಮಾಡಿದಾಗ ಸುಮಾರು ವಿಷಯ ಆಕ್ಚುಲಿ ನಡೆದೇ ಇರೋದಿಲ್ಲ ಅವ್ರು ನಿಜವಾಗಿ ಆ ತರ ಮಾತು ಹೇಳೇ ಇರೋದಿಲ್ಲ ಕಷ್ಟ ಅನ್ಸ್ಬೋದು ಎಲ್ಲಾ ಚಿಕ್ಕ ವಿಚಾರಕ್ಕೂ ಮಾಡ್ತಾ ಕೂರಕ್ಕಾಗುತ್ತಾ ಮೇಡಮ್ ಅಂತ ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್ ಅವಾಗ ಮುಂದೆ ಆಗೋ ಅನ್ನೆಸೆಸರಿ ಡ್ರಾಮಾಗಳು ತುಂಬಾ ಕಮ್ಮಿ ಆಗುತ್ತೆ ಅಪ್ಪ ಎಲ್ಲಾರನೇಲೂ ಅತ್ತೆ ಸೊಸೆ ಹಿಂಗೇನು ಇರೋದಿಲ್ಲ ಬಟ್ ಇದ್ದೋ ಮನೇಲಿ ಈ ಗಂಡನಿಗೆ ಸಾಕಾಗ್ ಹೋಗ್ಬಿಟ್ಟು ಒಂದು ಟ್ರಿಕ್ ಯೂಸ್ ಮಾಡ್ತಾರೆ ಹೆಂಡ್ತಿ ಹತ್ರ ಹೋಗಿ ಅಯ್ಯೋ ನಮ್ಮಅಮ್ಮ ಹಂಗೆ ನಂಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಮ್ಮನ ಹತ್ರ ಹೋಗಿ ಅಬ್ಬಾ ಅವಳದೊನ್ ಕಾಟ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ತುಂಬಾ ಟೆಂಪರರಿ ಇದಕ್ಕೆ ಒಂದಲ್ಲ ಒಂದು ದಿವಸ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಸೊ ಅಂಥದ್ ನೀವೇನಾದ್ರು ಮಾಡ್ತಾ ಇದ್ರೆ ಪ್ಲೀಸ್ ನಿಲ್ಸಿ ಸೊ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಜಗಳ ಯಾರೇ ಮಾಡ್ತಿರ್ಲಿ ನಿಮ್ಮ ನೆಮ್ಮದಿ ಹಾಳಾಗ್ಬಾರ್ದಲ್ವಾ ಸೊ ಇದೆರಡು ಟಿಪ್ನ ಅಪ್ಲೈ ಮಾಡಿ ನೋಡಿ ಜೀವನದಲ್ಲಿ ಖುಷಿಯಾಗಿರಿ ಇನ್ನಷ್ಟು ಹೆಲ್ತಿ ವಿಡಿಯೋಸ್ಗಾಗಿ ಮೆಂಟಲ್ ಹೆಲ್ತಿ ವಿಡಿಯೋಸ್ಗಾಗಿ ಅಕೌಂಟ್ ನ ಫಾಲೋ ಮಾಡಿ ಥ್ಯಾಂಕ್ ಯು